ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹಾರಾನಾಯಕ. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಸ್ನೇಹಿತ ಆನಂದ್ ಚೌಡ್ಕಿ ಮತ್ತು ಸ್ನೇಹಿತರಾದಂಥ ವೀರೇಶ್ ಅವ್ರ ಜೊತೆಗೆ ನಾವು ಪವಿತ್ರ ಪುಣ್ಯಕ್ಷೇತ್ರ ಆಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಯಾಗಂಟಿ ಕ್ಷೇತ್ರಕ್ಕೆ ಬಂದಿದ್ವಿ. ಯಾಗಂಟಿಯ ಈ ಒಂದು ಕ್ಷೇತ್ರದ ಅಧಿಪತಿಯೇ ಉಮಾಮಹೇಶ್ವರ. ಇಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯವರು ಉಮಾಮಹೇಶ್ವರ ರೂಪದಲ್ಲಿ ಈ ಒಂದು ಸ್ಥಳದಲ್ಲಿ ನೆಲೆಗೊಂಡಿದ್ದಾರೆ. ಈ ಒಂದು ಸ್ಥಳದ ಐತಿಹ್ಯ ಏನಂತಂದರೆ, ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ತಾವು ಈ ಕೆಲವೊಂದು ಗುಹೆಗಳಲ್ಲಿ ಧ್ಯಾನವನ್ನು ಮಾಡ್ತಾರೆ. ಆ ಧ್ಯಾನ ಮಾಡಬೇಕಾದ ಸಂದರ್ಭದಲ್ಲಿ ಅವ್ರಿಗೊಂದು ಆಲೋಚನೆ ಒಳಿತು, ಏನಂದರೆ ಈ ಒಂದು ಸೂಕ್ತ ಪರಿಸರದಲ್ಲಿ ನಾನು ಒಂದು ವಿಷ್ಣುವಿನ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು, ಅದಕ್ಕೊಂದು ದೇವಸ್ಥಾನ ಕಟ್ಟಬೇಕಂತಂದ್ಬಿಟ್ಟು ವಿಷ್ಣುವಿನ ಒಂದು ಮೂರ್ತಿಯನ್ನು ರೆಡಿ ಮಾಡ್ತಾರೆ. ಎಲ್ಲ ಸುಂದರವಾಗಿರ್ತಕ್ಕಂಥ ಮೂರ್ತಿ ಕೊನೆಗೆ ಕಾಲು ಬೆರಳಲ್ಲಿ ಉಗುರು ಅದು ಮುಕ್ಕಾಗುತ್ತೆ. ಆಗ ಇದ್ರ ಕುರಿತು ಅವರು ಆಲೋಚನೆಗೆ ಆಗ್ತಾರೆ, ಇದು ಯಾಕೆ ಹಿಂಗಾಯಿತು, ಎಲ್ಲ ಸುಂದರವಾಗಿ ಬಂದಿದೆ, ಇದು ಯಾಕೆ ಈ ಥರ ಮುಕ್ಕಾಯಿತು ಅಂತಂದು ಯೋಚನೆ ಮಾಡುವಾಗ ಅವ್ರು ಏನು ಮಾಡ್ತಾರೆ, ಮತ್ತೆ ಶಿವನನ್ನು ಕುರಿತು ತಪಾಸ್ ಮಾಡ್ತಾರೆ. ಇನ್ನು ಈ ಒಂದು ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡೋದ್ರ ಮುಖಾಂತರ ಇದು ಉಮಾಮಹೇಶ್ವರನ ಅಧಿಪತಿಯಾಗಿ ನಾವು ಇಲ್ಲಿ ನೆಲೆಸ್ತೀವಿ ಅಂತಂದೇಳಿ ಅವ್ರಿಗೆ ಮಾತು ಕೊಡ್ತಾರೆ. ಅದರಂತೆ ಅವರು ಮುಕ್ಕಾದ ಮೂರ್ತಿಯನ್ನು ಅಲ್ಲಿ ಮೇಲಿರ್ತಕ್ಕಂಥ ಒಂದು ಗುಹೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ನಂತರ ಇಲ್ಲಿ ಉಮಾಮಹೇಶ್ವರನ ಸ್ಥಾಪನೆ ಮಾಡ್ತಾರೆ. ಹಾಗೆ ಇನ್ನೊಂದು ಐತಿಹ್ಯದ ಪ್ರಕಾರ ಈ ಒಂದು ಗ್ರಾಮದಲ್ಲಿ ಕಾಗೆಗಳಿಲ್ಲ. ಅಗಸ್ತ್ಯ ಮಹರ್ಷಿಗಳು ಶಿವನನ್ನು ಕುರಿತು ತಪಸ್ಸು ಮಾಡಬೇಕಾದ್ರೆ ಆ ಒಬ್ಬ ರಾಕ್ಷಸರ ಯಜ್ಞವನ್ನು ಹಾಳು ಮಾಡೋದಕ್ಕೆ ನೋಡ್ತಾರೆ, ಕಾಕ ರಾಕ್ಷಸ. ಆಗ ಏನು ಮಾಡ್ತಾರೆ, ಇದು ಅವನಿಗೆ ಕಿರುಕುಳ ಕೊಟ್ಟಾಗ ಅವರು ಒಂದು ಶಾಪ ಕೊಡ್ತಾರೆ, ಇಲ್ಲಿ ಈ ಪ್ರದೇಶದಲ್ಲಿ ಯಾವತ್ತೂ ಕಾಗೆಗಳು ಕಾಣಿಸ್ಬಾರ್ದಂತ. ಅಂದಿನಿಂದ ಇಂದಿನವರೆಗೂ ಈ ಪ್ರದೇಶದಲ್ಲಿ ಕಾಗೆಗಳು ಇಲ್ಲ ಎನ್ನುವಂಥ ಪ್ರತೀತಿ ಕೂಡ ಇದೆ. ನಂತರದಲ್ಲಿ ಬಂದಿರತಕ್ಕಂಥ ವಿಜಯನಗರರು 15ನೇ ಶತಮಾನದಲ್ಲಿ ಇಲ್ಲಿ ಸಾಕಷ್ಟು ಗುಡಿ ಗೋಪುರಗಳನ್ನು ನಿರ್ಮಾಣ ಮಾಡ್ತಾರೆ. ಬನ್ನಿ, ಇಲ್ಲಿನ ಇನ್ನೊಂದಿಷ್ಟು ಐತಿಹಾಸಿಕ ಮಾಹಿತಿ ಮತ್ತು ಇಲ್ಲಿ ಕಾಲಜ್ಞಾನವನ್ನು ಬರೆದಿರತಕ್ಕಂಥ ವೀರೇಂದ್ರ ಸ್ವಾಮಿಗಳವರ ಇತಿಹಾಸವನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಯಾಗಂಟಿ ಮಲ್ಲಯ್ಯ ಅಥವಾ ಯಾಗಂಟಿಯ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಪುಷ್ಕರಣಿ ಇದೆ. ಈ ಪುಷ್ಕರಣಿ ನಮ್ಮ ಹಂಪಿ ಭಾಗದಲ್ಲಿ ಮುಖ್ಯವಾಗಿ ಸಾಕಷ್ಟು ವಿಜಯನಗರದಲ್ಲಿ ನಗರದ ಏನು ದೇವಸ್ಥಾನಗಳಲ್ಲಿ ಏನು ನಿರ್ಮಾಣ ಮಾಡಿರ್ತಾರೆ ಆ ರೀತಿಯ ಒಂದು ಶಿಲ್ಪಗಳನ್ನು ನಾವು ನೋಡ್ತಾ ಇರ್ಬೋದು. ಸಮುದ್ರ ಮಂಥನ ಇರ್ಬೋದು, ಆಮೇಲೆ ಅಲ್ಲಿ ರಾಮ ಲಕ್ಷ್ಮಣ ಅವರೆಲ್ಲ ಪಟ್ಟಾಭಿಷೇಕ ಆಗ್ತಕ್ಕಂಥ ಶಿಲ್ಪಗಳು, ಅಲ್ಲಿ ನಮ್ಮ ಎದುರಿಗೆ ಶ್ರೀರಂಗನಾಥ, ಆಮೇಲೆ ಅದ್ರ ಮುಂದೆ ಬೇಡರ ಕಣ್ಣಪ್ಪ ಶಿಲ್ಪಗಳು, ಆಮೇಲೆ ರಾಮಾಯಣದ ಕುರುಹುಗಳು, ಯುದ್ಧವನ್ನು ಗೆದ್ಕೊಂಡು ಬಂದಮೇಲೆ ರಾಮ ಆ ಒಂದು ಯಾರೆಲ್ಲ ಯುದ್ಧಕ್ಕೆ ಸಹಾಯ ಮಾಡಿರ್ತಾರೆ ಅವರಿಗೆಲ್ಲ ಬಹುಮಾನಗಳನ್ನು ಕೊಡ್ತಕ್ಕಂಥ ಶಿಲ್ಪ. ನಂತರದಲ್ಲಿ ಇಲ್ಲಿ ಕೂಡ ಮಿಥುನ ಶಿಲ್ಪಗಳಿದ್ದಾವೆ. ಹಾಗೆ ಇನ್ನೂ ಹೆಚ್ಚಿನ ರೀತಿಯ ಬೇಟೆ ಆಡ್ತಕ್ಕಂಥ ಶಿಲ್ಪಗಳು ಸಾಕಷ್ಟು ಅಂದಿನ ಮಾನವನ ಚರಿತ್ರೆಯನ್ನು ಮತ್ತು ಸಾಮಾಜಿಕ ಬದುಕನ್ನು ಚಿತ್ರಿಸ್ತಕ್ಕಂಥ ಕಲೆಗಳು ಇಲ್ಲಿದ್ದಾವೆ. ಸ್ನೇಹಿತರೆ, ಈಗ ನಾವು ಕುಂತಿರ್ತಕ್ಕಂಥದ್ದು ಪಾಪನಾಶಿನಿ ಅಂತ
ಈ ಪುಷ್ಕರಣಿಗೆ ಕರೀತಾರೆ. ನೀವು ನೋಡ್ತಾ ಇರ್ಬೋದು ನೀರು ಎಲ್ಲಿಂದನೋ ಬೆಟ್ಟದಿಂದ ಗುಪ್ತಗಾಮಿನಿಯಾಗಿ ಹರ್ಕೊಂಡು ಬರ್ತಾ ಇದೆ ನೀರಿನ ಸಲೆ. ಈ ನೋಡಿ, ಪರಮ ಪವಿತ್ರ ಆಗಿರ್ತಕ್ಕಂಥ ಈ ಗಂಗಾಮಾತೆಯನ್ನು ಕೈಯಾರೆ ತುಂಬಿಕೊಂಡ್ರೆ ನಮ್ಮ ಜೀವನವೇ ಪಾವನ ಆಗುತ್ತೆ. ಸಾಕಷ್ಟು ಜಲಚರಗಳು ಬರ್ತಾ ಇದ್ದಾವೆ, ಹಾವು ಕೂಡ ಬದುಕ್ತಾ ಇದೆ ನಮ್ಮ ಅದೃಷ್ಟಕ್ಕೆ. ಹಾವು ತೋರಿಸಿ ಬನ್ನಿ ಸ್ನೇಹಿತರೆ. ಏ ಹೋಯ್ತು 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 ಹೋಯ್ತು. ಮೀನುಗಳನ್ನು ನೋಡಿರಿ ಎಷ್ಟೊಂದು ಸ್ವಚ್ಛಂದವಾಗಿ ತಾವು ಇಲ್ಲಿರ್ತಕ್ಕಂಥ ಶುದ್ಧ ಪರಿಶುದ್ಧವಾದ ನೀರನ್ನು ನೀರಲ್ಲಿ ಅವು ಬದುಕ್ತಾ ಇದ್ದಾವೆ. ಅವು ಕೂಡ ಅತ್ಯಂತ ಪಾವಿತ್ರ್ಯತೆಯನ್ನು ಹೊಂದಿದೆ ಅನ್ನೋದಕ್ಕೆ ಈ ಕೊಳ ಸಾಕ್ಷಿ ಆಗ್ತದೆ. ನೀವು ನೋಡ್ತಾ ಇರ್ಬೋದು ಈ ಹಿಂದುಗಡೆ ಇರ್ತಕ್ಕಂಥ ಬೆಟ್ಟ ಯಾವ ರೀತಿಯಾಗಿ ಒಂದು ಭಯಾನಕ ಅಥವಾ ಒಂದು ವಿಚಿತ್ರವಾಗಿರ್ತಕ್ಕಂಥ ಕಲ್ಲಿನ ಪದರಗಳಿಂದ ನಿರ್ಮಾಣ ಆಗಿದೆ. ಆ ಒಂದು ಕಾಡಿನ ಬೆಟ್ಟದ ತಪ್ಪಲಿನಿಂದ ಗುಪ್ತಗಾಮಿನಿಯಾಗಿ ಹರ್ಕೊಂಡು ಬರ್ತಾ ಇದೆ, ಇಲ್ಲಿ ಶೇಖರಣೆಗೊಳ್ತಾ ಇದೆ. ಹೆಚ್ಚಾದ ನೀರು ಒಂದು ಭಾಗದಿಂದ ಇನ್ನೊಂದು ಕಡೆಗೆ ಜನ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದೆ. ಒಂದು ರೀತಿ ಭಾಳ ಪವಿತ್ರವಾಗಿರ್ತಕ್ಕಂಥ ಈ ಕೊಳದ ಮುಂದೆ ನಾನು ಕೂತ್ಕೊಂಡಿದ್ದೀನಿ. ಇದು ಕೂಡ ಅಂದಿನ ದೇವರ ಪೂಜೆಗೆ ನಾವು ಅಲ್ಲಿ ಅವಾಗ ತೋರಿಸಿದಾಗ ಅದು ಪುಷ್ಕರಣೆ ಆಗಿತ್ತು. ಇದು ದೇವರ ಸಾಕ್ಷಾತ್ ಉಮಾಮಹೇಶ್ವರರ ಅಭಿಷೇಕಕ್ಕೆ ಈ ನೀರನ್ನು ತೆಗೆದುಕೊಂಡು ಹೋಗ್ತಿದ್ರೆ. ಇಲ್ಲಿ ಒಬ್ಬರು ಪೂಜಾರಿಯವರು ಹೇಳಿದರು, ಇದು ಅತ್ಯಂತ ಪರಮ ಪವಿತ್ರ, ಯಾವುದೇ ಕಾರಣಕ್ಕೂ ಕಾಲಿಡಬೇಡ್ರಿ, ಕುಡ್ರಿ, ಒಳ್ಳೆ ನೀರಿದೆ, ಕುಡಿದ್ಬಿಟ್ಟು ನಿಮ್ಮ ಏನು ಇಷ್ಟಾರ್ಥಗಳಿದ್ದಾವೆ ಒಳ್ಳೆಯದಾಗಲಿ, ಆಮೇಲೆ ನಿಮ್ಗೆ ಯಾವುದಾದ್ರೂ ಪಾಪ ಪರಿಹಾರ ಆಗುತ್ತೆ ಅಂತಂದು ಅವರು ಹೇಳಿದರು. ಈ ನೀರನ್ನು ನೋಡಿದ್ರೆ ಅನಿಸ್ತಾ ಇದೆ ಮನಸ್ಸಿಗೆ ಆಹ್ಲಾದಕರ ಆಗ್ತದೆ, ನೀರಲ್ಲೇ ದುಮ್ಗಿ ಈಜಾಡ್ಬೇಕೇನಪ್ಪ ಅನ್ನೋ ರೀತಿ. ನಿಜವಾಗ್ಲೂ ಈ ಥರದ ಪುಣ್ಯಕ್ಷೇತ್ರಗಳಿಗೆ ನಾವು ಭೇಟಿ ನೀಡಿದಾಗ ಇಲ್ಲಿಯ ಇತಿಹಾಸವನ್ನು ಆ ಸ್ಥಳ ಮಹಿಮೆಯನ್ನು ತಿಳ್ಕೊಳ್ಳೋದ್ರ ಮುಖಾಂತರ ಆ ಪಾವಿತ್ರ್ಯತೆಯನ್ನು ನಾವು ಅನುಭವಿಸ್ಬೇಕು. ಈ ರೀತಿಯಾಗಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ವಿನೂತನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಬಟನನ್ನು ಒತ್ತಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ನಮ್ಮ ಹಿರಿಯರು ಒಂದು ಯಾವುದಾದ್ರೂ ಕೊಳ ಕಾಣ್ತು, ಒಂದು ಕೆರೆ ಕಾಣ್ತು ಅಂದರೆ ಅದಕ್ಕೆ ತಾಮ್ರದ ನಾಣ್ಯಗಳನ್ನು ಹಾಕ್ತಾಯಿದ್ರು. ಅಂದರೆ ತಾಮ್ರ ನೀರನ್ನು ಶುದ್ಧೀಕರಣ ಮಾಡಿ ಆ ನೀರನ್ನು ಒಂದು ರುಚಿಕಟ್ಟಾಗಿ ಮಾಡ್ತಾ ಇತ್ತು. ಆದರೆ ಇತ್ತೀಚೆಗೆ ನಾವು ಸ್ಟೀಲ್ ಕಾಯಿನನ್ನು ಹಾಕ್ತಾ ಇದ್ದೀವಿ, ಅದರಿಂದ ಯಾವುದೇ ನೀರು ಪವಿತ್ರತೆ ಆಗಲ್ಲ, ಅದರ ಶುದ್ಧೀಕರಣ ಕೂಡ ಆಗಲ್ಲ. ಇವರು ಈ ರೀತಿಯಾಗಿ ಅವರು ಪೂಜಾರಿಯವರು ಅದನ್ನು ರಿಮೂವ್ ಮಾಡ್ತಾಯಿದ್ರು. ಅದು ಒಳ್ಳೆ ಕಾರ್ಯ ಅಂತ ಹೇಳ್ಬೋದು, ಯಾಕಂದರೆ ಅದು ಅಲ್ಲಿರೋದ್ರಿಂದ ಇನ್ನು ತುಕ್ಕಿಡಿಯೋಂಥದ್ದು, ತುಕ್ಕಿಡಿದು ಅದನ್ನು ಕುಡಿದ್ರೆ ಅದು ಇನ್ನೊಂದಿಷ್ಟು ಅನಾರೋಗ್ಯ ಕಾರಣ ಆಗ್ಬೋದು. ಈ ಥರದ ನಾಣ್ಯಗಳನ್ನು ಹಾಕ್ಬೇಡ್ರಿ, ತಾಮ್ರದ ನಾಣ್ಯ ಇದ್ರೆ ಮಾತ್ರ ಹಾಕ್ರಿ. ಆ ತಾಮ್ರ ಆದ್ರೆ ಅಂಟಲ್ಲ ಅಲ್ರಿ. ಇದ್ರೆ ವಿಜಯನಗರದ ಅರಸರು ಎಷ್ಟೆಲ್ಲ ತಮ್ಮ ಕೊಡುಗೆಯನ್ನು ನೀಡಿದ್ರು ಅಂದರೆ ತಮ್ಮ ಸರ್ವಸ್ವನೇ ಈ ಧರ್ಮಕ್ಕೆ, ನಾಡು ನುಡಿಗಾಗಿ, ಈ ಸನಾತನ ಸಂಸ್ಕೃತಿ ಪರಂಪರೆಗಾಗಿ ಎಷ್ಟೆಲ್ಲ ತ್ಯಾಗ ಮಾಡಿದ್ರು ಅನ್ನೋದಕ್ಕೆ ಈ ಭವ್ಯ ದೇವಾಲಯಗಳೇ ಸಾಕ್ಷಿ ಆಗ್ತಿದೆ. ಈ ಒಂದು ಸುಂದರ ಪರಿಸರದಲ್ಲಿ ಇಂಥ ಒಂದು ದೇವಾಲಯವನ್ನು, ಕೋಟೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಕ್ಷಿ ಆಗ್ತದೆ. ಅಲ್ಲಿ ವೆಂಕಟೇಶ್ವರ ದೇವಸ್ಥಾನ ಗುಡಿ ಇದೆ, ಆ ಕಡೆಗೆ ಶಿವಲಿಂಗ ಇದೆ, ಇಲ್ಲಿ ಉಮಾಮಹೇಶ್ವರ ಸಮೇತನಾಗಿರ್ತಕ್ಕಂಥ ಶಿವನನ್ನು ಸ್ಥಾಪನೆ ಮಾಡಿದೆ. ನಾವು ಇವೆಲ್ಲ ವಾಸ್ತುಶಿಲ್ಪ ನಮ್ಮ ವಿಜಯನಗರ ಅರಸರದು, ಅಲ್ಲೆಲ್ಲ ನೋಡ್ಬೋದು. ಇದೆಲ್ಲ ಒಟ್ಟಾರೆಯಾಗಿ ಇದಷ್ಟು ವಿಜಯನಗರದ ಅರಸರ ಕಾಲದಲ್ಲೇ ನಿರ್ಮಾಣ ಆಗಿತ್ತು ಅನ್ನೋದಕ್ಕೆ ಸಂಪೂರ್ಣ ಸಾಕ್ಷಿಯಾಗಿ ಆ ವಾಸ್ತುಶಿಲ್ಪಗಳು ನಮಗೆ ಕಂಡು ಬರ್ತವೆ. ನಾವು ಕನ್ನಡಿಗರು ಇವತ್ತು ಯಾಕೆ ಈ ಒಂದು ಕ್ಷೇತ್ರಗಳನ್ನು ಹುಡ್ಕೊಂಡು ಬರ್ತಿದ್ದೀವಿ ಅಂದರೆ ನಮ್ಮ ಪೂರ್ವಜರು ನಿರ್ಮಾಣ ಮಾಡಿದ್ದಾರೆ, ಅದಕ್ಕೂ ನಮಗೊಂದು ಯಾವುದೋ ಸಂಬಂಧ ಇದೆ. ಹಂಗಾಗ್ಬಿಟ್ಟು ನಾವು ಈ ಒಂದು ಪುಣ್ಯಕ್ಷೇತ್ರಗಳನ್ನು ಹುಡ್ಕೊಂಡು ಬರ್ತಾಯಿದ್ವಿ. ಹಾಗೆ ನಾವು ಶ್ರೀಶೈಲದ ಮಲೆಯಲ್ಲಿ ಕೂಡ ಮೊದಲ ದ್ವಾರವೇ ಶ್ರೀಕೃಷ್ಣದೇವರ ಹೆಸರಿನಿಂದ ಕರೀತಾರೆ. ಹಂಗಾಗ್ಬಿಟ್ಟು ಇದು ಕೂಡ ಸಾಕಷ್ಟು ಇವತ್ತು ಸನಾತನ ಧರ್ಮ, ಏನು ಹಿಂದೂ ಧರ್ಮ ಅಂತ ಹೇಳ್ಕೊಂಡು ಓಡಾಡ್ತಿದ್ದೀವಿ, ಅದು ಬೆಳೀಲಿಕ್ಕೆ ಮುಖ್ಯ ಕಾರಣ ವಿಜಯನಗರದ ಅರಸರು. ಇಂಥ ಒಂದು ಮಹಾನ್ ಆಗಿರ್ತಕ್ಕಂಥ ದೇವಾಲಯಗಳನ್ನು ನಿರ್ಮಾಣ ಮಾಡಿಕೊಂಡ್ರು, ಇವತ್ತಿಗೆ ನಾವು ಹಿಂದೂಗಳಾಗಿ ಬದುಕೋದಕ್ಕೆ ಅವರೇ ಸಾಕ್ಷಿ. ಅವರೇ ಇಲ್ಲ ಅಂದರೆ ನಾವು ಯಾರು ಕೂಡ ಇವತ್ತು ಹಿಂದುತ್ವವಾದಿ ಹಿಂದೂಗಳಾಗಿ ಬದುಕೋಕ್ಕೆ ಸಾಧ್ಯವೇ ಇದ್ದಿಲ್ಲ. ಅಂಥ ಮಹಾನುಭಾವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ದೇವಸ್ಥಾನದ ಒಳಗಡೆ ಎಲ್ಲ ನೋಡಿದಾಗ ನಮಗೆ ನಿಜವಾಗಿಯೂ ನಮ್ಮ ಹಂಪಿಯ ಒಂದು ಅನುಭವ, ವಿರೂಪಾಕ್ಷೇಶ್ವರ ಟೆಂಪಲ್ ನೋಡಿದಂತೆ ಒಂದು ಅನುಭವ ಆಗ್ತಾ ಇದೆ. ಹಾಗೆ ನೀವು ಈ ಒಂದು ವಿಡಿಯೋ ಚಿತ್ರದಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ಬಸವಣ್ಣ, ಇದನ್ನು ವೀರ ಬ್ರಹ್ಮೇಂದ್ರ ಸ್ವಾಮೀಜಿಗಳು ಅವರು ತಾವು ಕಾಲಜ್ಞಾನವನ್ನು ಬರೀತಾರೆ. ಈ ಬಸವಣ್ಣ ಪ್ರತಿ ವರ್ಷ ಹೆಚ್ಚು ಬೆಳೀತಾ ಇದೆ. ನೀವು ಕಳೆದ 400 ವರ್ಷಗಳ ಇತಿಹಾಸವನ್ನು ಅವಲೋಕಿಸಿದಾಗ ಅಲ್ಲಿ ಜನ ಈ ಒಂದು ನಂದಿಯ ಸುತ್ತ ಪ್ರದಕ್ಷಿಣೆಯನ್ನು ಆಗ್ತಾ ಇದ್ರಂತೆ. ಆದರೆ ಈಗ ಅದು ಬೃಹದ್ದಾಗಿ ಬೆಳೀತಾ ಇದೆ. ಅಂದರೆ ಈಗ ಪುರಾತತ್ವ ಇಲಾಖೆಯವರೇ ಅದನ್ನು ಕಂಡುಕೊಂಡಿದ್ದಾರೆ. ಕಳೆದ 20 ವರ್ಷಗಳಿಗೆ ಒಮ್ಮೆ ಅದು 1 inch ಬೆಳೀತಾ ಇದೆ. ಈಗ ನಾವು ಪ್ರದಕ್ಷಿಣೆ ಆಗ್ತಕ್ಕಂಥ ದಾರಿಯೇ ಬಂದಾಗಿ ಕಂಬಗಳ ಒಳಗಿಂದ ಬರ್ತಕ್ಕಂಥ ಒಂದು ನಂದಿಯನ್ನು ನಾವು ನೋಡ್ತಾ ಇದ್ದೀವಿ. ಈ ನಂದಿ ಮುಂದೆ ದೊಡ್ಡದಾಗಿ ಬೆಳೆದು ಅದು ಹೊರಗಡೆ ಬಂದಾಗ ಕಲಿಯುಗ ಅಂತ್ಯ ಆಗುತ್ತೆ ಅಂತಂದ್ಬಿಟ್ಟು ಒಂದು ಕಾಲಜ್ಞಾನವನ್ನು ಬರೆದಿದ್ದಾರೆ. ಅದಕ್ಕಾಗಿ ಈ ಒಂದು ಸ್ಥಳ
ಯಾಗಂಟಿಯ ಬಸವಣ್ಣನಿಂದನೇ ಒಂದು ಖ್ಯಾತಿಯನ್ನು ಪಡೆದ ಇದೆ. ಇದು ನಾವು ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳೋದ್ರೆ ಯಾಗಂಟಿಯ ಉಮೇಶ್ವರ ಅಂತ ದೇವಸ್ಥಾನ ಅಂತ ಬರಲ್ಲ, ಬಸವಣ್ಣ ಅಂತ ಬರ್ತಾ ಇದೆ. ಅಂದರೆ ಕಾಲಜ್ಞಾನ ಮತ್ತು ಕಲಿಯುಗ ಅಂತ್ಯದ ಬಗ್ಗೆ ಬರೆದಿರೋದ್ರಿಂದ ಅತ್ಯಂತ ಮಹತ್ವವನ್ನವಾಗಿರ್ತಕ್ಕಂಥ ಪ್ರಮುಖ ಐತಿಹಾಸಿಕ ತಾಣ ಈ ಯಾಗಂಟಿ ಮಲಯ. ಆಗತ್ತೆ ಮೊದಲಿಗೆ ಹೇಳಿದಂತೆ ಅಗಸ್ತ್ಯ ಮಹರ್ಷಿಗಳು ವಿಷ್ಣುವಿನ ಮೂರ್ತಿಯನ್ನು ಕೆತ್ತಾರೆ, ಆ ಮೂರ್ತಿ ಮುಕ್ಕಾಗುತ್ತೆ, ಆದರೂ ಕೂಡ ಆ ಮೂರ್ತಿಯನ್ನು ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡ್ತಾರೆ. ಮತ್ತು ಅವರು ಧ್ಯಾನ ಮಾಡಿರ್ತಕ್ಕಂಥ ಅಗಸ್ತ್ಯ ಮಹರ್ಷಿಗಳು ಧ್ಯಾನ ಮಾಡಿರ್ತಕ್ಕಂಥ ಗುಹೆ ಮತ್ತು ಅವರು ಪೂಜೆ ಮಾಡ್ತಕ್ಕಂಥ ವಿಷ್ಣುವಿನ ಆ ಒಂದು ದೇವಸ್ಥಾನವನ್ನು ಈ ಗವಿಯಲ್ಲಿದೆ. ಸುಂದರವಾಗಿರ್ತಕ್ಕಂಥ ಗವಿ, ಅತ್ಯಂತ ನಮ್ಗೆ ರೋಮಾಂಚನಕಾರಿಯಾಗಿರ್ತಕ್ಕಂಥ ಗುಹೆ ಇದೆ. ನಾವು ನಮ್ಮ ಕಿಶಿಂದ ಪರಿಸರದಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ನೋಡಿದ್ವಿ, ಇಲ್ಲಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕಲ್ಲುಗಳ ಪದರಗಳಿಂದ ನಿರ್ಮಾಣ ಆಗಿರತಕ್ಕಂಥ ಈ ಗವಿಯನ್ನು ನೋಡೋಣ. ಅತ್ಯಂತ ಒಂದು ರೀತಿ ಒಂದು ಮನಮೋಹಕ ಆಗಿರ್ತಕ್ಕಂಥ ದೃಶ್ಯ, ಚಿಕ್ಕ ಚಿಕ್ಕ ಬಿಲ್ಲೆಯಿಂದನೇ ಕಟ್ಟಿದಾರೆ ಎನ್ನುವ ರೀತಿ ಕಾಣ್ತಾ ಇದೆ. ಬನ್ನಿ ನೋಡೋಣ. ಈ ಸ್ಥಳದ ಇನ್ನೊಂದಿಷ್ಟು ಮಹಿಮೆಗಳನ್ನು ಈಗ ಪೂಜಾರಿಗಳಿಂದ ತಿಳ್ಕೊಂಡಿವಿ. ಎಂಥ ವಿಶೇಷ ಅಂತಂದರೆ ಇಲ್ಲಿ ಯಾವುದೇ ದೇವಾಲಯಗಳಲ್ಲಿ ನಾವು 5 ಕಳಸಗಳನ್ನು ನೋಡ್ತೀವಿ. ಈಗ ಈ ಒಂದು ಪ್ರದೇಶದಲ್ಲಿ ಶಿವ ದೇವಾಲಯ ಉಮಾಮಹೇಶ್ವರ ದೇವಾಲಯಕ್ಕೆ ಇರ್ತಕ್ಕಂಥದ್ದು 7 ಕಳಸಗಳು ನೀವು ನೋಡ್ತಾ ಇರ್ಬೋದು. ಈ ಎಲ್ಲ ಒಂದು ಒಟ್ಟಾರೆಯಾಗಿರ್ತಕ್ಕಂಥ ಇಲ್ಲಿ ಒಂದು ಸ್ಥಳೀಯ ಇತಿಹಾಸವನ್ನು ಕಂಡುಕೊಂಡಾಗ ಅಗಸ್ತ್ಯ ಮಹರ್ಷಿಗಳು ಏನು ವಿಷ್ಣುವಿನ ದೇವಸ್ಥಾನ ನಿರ್ಮಾಣ ಮಾಡಬೇಕಾಗಿತ್ತು, ಅದೇ ಮೂಲ ಉದ್ದೇಶ ಆಗಿತ್ತು. ಆದರೆ ಅದು ನಂತರದಲ್ಲಿ ಶಿವ ಪಾರ್ವತಿಯವರು ಇಲ್ಲಿ ಅವರು ಅಧಿಪತಿ ಆಗಿಬಿಡ್ತಾರೆ. ಇದು ಭಾಳಷ್ಟು ಒಂದು ರೋಚಕ ಆಗಿರ್ತಕ್ಕಂಥ ಇತಿಹಾಸ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಅವರು ಕಂಡುಕೊಂಡಿದ್ದೇ ವಿಷ್ಣುವಿನ ದೇವಾಲಯ ನಿರ್ಮಾಣ ಮಾಡಬೇಕಂತ. ಯಾಕಂದರೆ ಈಗ ತಾನೇ ನಾವು ವೆಂಕಟೇಶ್ವರನ ದರ್ಶನ ಮಾಡಿದ್ವಲ್ಲ, ಆ ವೆಂಕಟೇಶ್ವರನನ್ನೇ ಇಲ್ಲಿ ಸ್ಥಾಪನೆ ಮಾಡಬೇಕಾಗಿತ್ತು. ಅದು ಮುಕ್ಕಾಗಿ ನಂತರ ಶಿವಪಾರ್ವತಿಯರು ಬಂದು ತಾವೇ ಇಲ್ಲಿ ಸ್ವತಃ ನೆಲೆಸ್ತಾರೆ ಗಂಡ ಹೆಂಡತಿ. ಇಲ್ಲಿ ಲಿಂಗದಲ್ಲಿ ಇಬ್ಬರು ಸತಿಪತಿಯಾಗಿ ಈ ಒಂದು ದೇವಾಲಯದಲ್ಲಿ ಅವರು ಪ್ರತಿಷ್ಠಾಪನೆಗೊಳ್ತಾರೆ. ನಂತರ ಇದು ಶೈವ ಕ್ಷೇತ್ರ ಆಗುತ್ತೆ. ಆ ಕೆತ್ತಿರ್ತಕ್ಕಂಥ ಮೂರ್ತಿಯನ್ನು ಈ ಗುಹೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಒಂದು ಶೈವ ಮತ್ತು ವೈಷ್ಣವ ಪರಂಪರೆಯ ಹೆಗ್ಗುರುತಾಗಿ ಈ 7 ಕಳಸ ಅಂದರೆ 7 ಕುಂಡಲವಾಡ ವೆಂಕಟರಮಣ ಅಂತ ಏನಂತೀವಿ ಅದರ ಪ್ರತೀಕವಾಗಿ ಆ ಒಂದು ಕಳಶವನ್ನು ಸ್ಥಾಪನೆ ಮಾಡ್ತಾರೆ. ನಂತರದಲ್ಲಿ ಇಲ್ಲಿಯೇ ಒಂದು ಪಾದ ಮತ್ತು ತಿರುಪತಿಯಲ್ಲಿ ಒಂದು ಪಾದ ವಿಷ್ಣುವಿನ ಪಾದ ಇದೆ ಅಂತಂದು ಕೂಡ ಒಂದು ನಂಬಿಕೆ ಇದೆ. ಈಗ ತಾನೇ ನಾವು ಪೂಜಾರಿಯವರು ಹೇಳಿದ್ರಂತೇಳಿದ್ನಲ್ಲ, ಅವರಲ್ಲಿ ಹೇಳಬೇಕಾದ್ರೆ ಅದನ್ನೆಲ್ಲ ಉಲ್ಲೇಖ ಮಾಡಿದರು. ಇಲ್ಲಿ ಒಂದು ಪಾದ ಇದೆ ವಿಷ್ಣುವೆಂದು, ನಂತರದಲ್ಲಿ ತಿರುಪತಿಯಲ್ಲಿ ಒಂದಿದೆ. ಅಂದರೆ ತಿರುಪತಿಗಿಂತ ಪುರಾತನ ಆಗಿರ್ತಕ್ಕಂಥ ಮೂರ್ತಿ ಅಂತ ಕೂಡ ಇದನ್ನು ಹೇಳ್ತಾರೆ.